ಹಲೋ ಸ್ನೇಹಿತರೆ, ಕನ್ನಡ ಮಿಷನ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಾನು ವಿವರಿಸೋ ಮೂವಿ ಹೆಸರು ಟೆಕ್ಸಾಸ್ ಚೇನ್ಸಾವ್ ಅಂತ. ನೆಟ್ಫ್ಲಿಕ್ಸಲ್ಲಿ ರೀಸೆಂಟಾಗಿ ತೆರೆ ಕಂಡಂಥ ಹಾರರ್ ಮೂವಿ ಇದು. ಸೀರಿಯಸ್ಲಿ ಸಖತ್ತಾಗಿದೆ ಅನ್ನೋದಕ್ಕಿಂತ ಭಯ ಆಗುತ್ತೆ. ಪ್ರತಿಯೊಂದು ಸೀನ್ ಕೂಡ ತುಂಬ ಸ್ಕೇರಿ ಆಗಿದೆ. ಕೆಲವು ಕಡೆ ನೋಡೋಕ್ಕಾಗದೆ ನಾನೇ ಸ್ಕಿಪ್ ಮಾಡಿದ್ದೆ, ಅಷ್ಟು ವೈಲೆಂಟ್ ಆಗಿದೆ. ನೀವು ಕೂಡ ಫಸ್ಟ್ ಹೋಗಿ ಈ ಮೂವಿ ನೋಡಿ, ಆಮೇಲೆ ಬಂದು ನನ್ನ ಈ ಕತೆ ಕೇಳಿ. ಸೊ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಕತೆನ ಎಂಡ್ವರೆಗೆ ಕೇಳ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡವೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯ ಇದೆ. ಆ್ಯಕ್ಚುಲಿ ಈ ಮೂವಿ 1973 ತೆರೆ ಕಂಡ ಟೆಕ್ಸಾಸ್ ಚೇನ್ಸಾ ಮೂವಿಯ ಮುಂದುವರೆದ ಭಾಗ. 1973 ಟೆಕ್ಸಾಸ್ಗೆ ಹೋದ ಸ್ನೇಹಿತರ ಗುಂಪೊಂದನ್ನು ಅಲ್ಲಿ ವಾಸವಾಗಿದ್ದ ಕಿಲ್ಲರೊಬ್ಬ ಚೈನ್ಸಾ ಮೂಲಕ ಬರ್ಬರವಾಗಿ ಕೊಂದಾಕಿದ್ದ. ಆದರೆ ಸ್ಯಾಲಿ ಹೆಸರಿನ ಹುಡುಗಿ ಮಾತ್ರ ಬಚಾವಾಗಿ ಹೊರಬಂದಿದ್ಲು. ಆ ಘಟನೆಗೆ ಇವತ್ತಿಗೆ ಬರೋಬ್ಬರಿ 40 ವರ್ಷ ಆಗಿದೆ. ತನ್ನ ಗೆಳೆಯರನ್ನ ಕೊಂದ ಆ ಕಿಲ್ಲರ್ನ ಹೇಗಾದರೂ ಮಾಡಿ ಕೊಲ್ಲಬೇಕಂತ ಸ್ಯಾಲಿ ಕಾಯ್ದಿರ್ತಾಳೆ. ಆದರೆ ಆ ಕಿಲ್ಲರ್ ಮನುಷ್ಯರ ಮುಖದ ಮುಖಗಳನ್ನು ಹಾಕುವುದರಿಂದ ಅವನ ರಿಯಲ್ ಫೇಸ್ನ ಕಂಡುಹಿಡಿಯುವುದು ಅಸಾಧ್ಯವಾಗಿತ್ತು. ಆದರೂ ಸ್ಯಾಲಿ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆಂಬ ಹೊಪ್ಪಲ್ಲಿ ಕಾಯ್ತಿರ್ತಾಳೆ. ಇದಿಷ್ಟು ವಿಷಯನ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ತೋರಿಸ್ತಾರೆ. ಅದು ಅಲ್ಲಿನ ಪೆಟ್ರೋಲ್ ಬಂಕಲ್ಲಿರುವ ಟಿವಿ ಮೂಲಕ. ಅದನ್ನ ಅದೇ ಬಂಕಲ್ಲಿದ್ದ ಲೀಲಾ ಹೆಸರಿನ ಒಬ್ಬ ಹುಡುಗಿ ನೋಡ್ತಿರ್ತಾಳೆ. ಅವಳು ಆ್ಯಕ್ಚುಲಿ ತನ್ನ ಸಿಸ್ಟರ್ ಮೆಲೋಡಿ ಹಾಗೆ ಇನ್ನುಳಿದ ಸ್ನೇಹಿತರ ಒಟ್ಟಿಗೆ ಟೆಕ್ಸಾಸ್ನಲ್ಲಿರೋ ಗೋಸ್ಟ್ ಟೌನ್ ಅಂತ ಹೆಸರು ಪಡೆದಿರು ಹಾರ್ಲೋ ಟೌನ್ಗೆ ಕಾರ್ ಮೂಲಕ ಹೋಗ್ತಿರ್ತಾರೆ. ಇದು ಡಾಂಟಿ ಹಾಗೆ, ಇದು ಅವನ ಫ್ಯಾನ್ಸಿ ಮೇಲ್ ಅಂತ. ಆನಿವೇ ದಾರಿ ಮಧ್ಯೆ ಸಿಕ್ಕ ಆ ಬಂಕಲ್ಲಿ ಸ್ವಲ್ಪ ಸಮಯನ ಕಳೀತಾ ರಿಲ್ಯಾಕ್ಸ್ ಮಾಡ್ತಿರ್ತಾರೆ. ಆವಾಗಲ್ಲಿ ಸಡನ್ ಆಗಿ ಕಾರ್ ಮೂಲಕ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಯಾರು ಏನಂತ ಏನು ಕೂಡ ವಿಚಾರಿಸದೆ ಅವನು ಹಿಡ್ಕೊಂಡಿರೋ ಗನ್ನ ವಿಷಯ ತೆಗೆದು ಮೆಲೋಡಿ ಅವನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾಳೆ. ಅದಕ್ಕೆ ಉತ್ತರವನ್ನು ಆ ವ್ಯಕ್ತಿ ತನ್ನದುವೆಯಲ್ಲಿ ಕೊಡ್ತಾನಾದರೂ ಜಗಳ ಬೇಡಂಬ ಒಂದೇ ಒಂದು ಕಾರಣಕ್ಕೆ ಅವರಲ್ಲಿಂದ ಕಾರ್ ತೆಗೆದು ಜರ್ನಿನ ಮುಂದುವರಿಸ್ತಾರೆ. ಆ್ಯಂಡ್ ಕೊನೆಗೂ ಅವರೆಲ್ಲ ಹಲವಾರು ಗಂಟೆಗಳ ಜರ್ನಿ ನಂತರ ಆ ಟೌನ್ ರೀಚ್ ಆಗ್ತಾರೆ. ನೀವೆಲ್ಲ ಅನ್ಕೋತಿರ್ಬೋದು ಅವರು ಅಲ್ಲಿವರೆಗೆ ಬಂದಿರೋ ಕಾರಣ ಏನಂತ. ಆ್ಯಕ್ಚುಲಿ ಅವರು ಆ ಟೌನ್ನ ರಿನೋವೇಟ್ ಮಾಡಿ ಅಲ್ಲಿರೋ ಪ್ಲೇಸ್ಗಳನ್ನ ಜನರಿಗೆ ಮಾರೋ ಪ್ಲ್ಯಾನಲ್ಲಿದ್ದರು. ಅದಲ್ಲದೆ ಆ ಪ್ಲೇಸ್ನ ಪರ್ಚೇಸ್ ಮಾಡಿರೋ ಜನಗಳು ಅದನ್ನ ನೋಡೋಕ್ಕೆ ಬಸ್ಸಲ್ಲಿ ಬರ್ತಿರ್ತಾರೆ. ಏನಾದರೂ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ಬೋದಂತ ಡಾಂಟ್ ಹೇಳ್ತಾನೆ. ನಂತರ ಅಲ್ಲಿರೋ ಗ್ಯಾರೇಜ್ ಒಂದರಲ್ಲಿ ಮತ್ತೆ ಪುನಃ ಅವರ ಭೇಟಿ. ಹಿಂದೆ ಬಂಕಲ್ಲಿ ಸಿಕ್ಕಂಥ ಅದೇ ವ್ಯಕ್ತಿಯೊಟ್ಟಿಗಾಗುತ್ತೆ. ಅವನ ಹೆಸರು ರಿಚರ್ ಅಂತ. ಆ್ಯಕ್ಚುಲಿ ಅವನೊಬ್ಬ ಗೈಡ್ ಆಗಿದ್ದ. ಆವಾಗ ಡಾಂಟೆ ಗಮನ ಅಲ್ಲಿರೋ ಒಂದು US ಫ್ಲಾಗ್ ಕಡೆ ಹೋಗುತ್ತೆ. ಅದನ್ನ ಒಂದು ವೇಳೆ ನಮ್ಮ ಇನ್ವೆಸ್ಟರ್ ನೋಡಿದ್ರೆ ಡೀಲ್ನ ಕ್ಯಾನ್ಸಲ್ ಮಾಡ್ಬೋದಂತ ಸೀದಾ ಒಳಗೋಗಿ ಆ ಫ್ಲಾಗ್ನ ತೆಗಲಿಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅವನ ಕೈಲಿ ಆಗುವುದಿಲ್ಲ. ಅದಲ್ಲದೆ ಅವನೊಟ್ಟಿಗೆ ಮೆಲೋಡಿ ಕೂಡ ಒಳಗೆ ಹೋಗಿದ್ಲು. ಈಗೇನು ಮಾಡೋದಂತ ಅಲ್ಲೇ ನಿಂತು ಥಿಂಕ್ ಮಾಡ್ತಿರುವಾಗ ತುಂಬ ಹಳೆ ವಯಸ್ಸಿನ ಒಬ್ಬ ಮಹಿಳೆ ಮನೆಯೊಳಗಿಂದ ಬರ್ತಾಳೆ. ಯಾರು ನೀವು ಪಕ್ಕದ ಮನೆಯವರು ಅಂತ ಕೇಳಿದಾಗ ಡಾಂಟ್ ಹೇಳ್ತಾನೆ, ಇಲ್ಲ ಇಡೀ ಜಾಗ ನಮಗೆ ಸೇರಿದ್ದು, ನೀವು ಮನೆ ಖಾಲಿ ಮಾಡಿ ಹೋಗ್ಬೇಕಂತ. ಅದನ್ನು ಕೇಳಿ ಆ ಮಹಿಳೆಗೆ ಶಾಕ್ ಆಗುತ್ತೆ. ಇಲ್ಲ ಈ ಮನೆ ನಂದು ಅಂತ ಅವರ ಹತ್ತಿರ ವಾದ ಮಾಡ್ತಾಳೆ. ಆ ಹೊತ್ತಿಗೆ ಮನೆ ಮಾಡಿ ಮೇಲಿಂದ ಯಾರೊಬ್ಬ ವ್ಯಕ್ತಿ ಸಡನ್ ಆಗಿ ಬಂದು ನಿಲ್ತಾನೆ. ಏನಾಗಿಲ್ಲ, ಸಣ್ಣ ಪ್ರಾಬ್ಲಮ್ ಅಷ್ಟೇ, ಒಳಗೋಗುವಂತ ಆ ಮಹಿಳೆ ತನ್ನ ಮಗನ ಪುಸಲಾಯಿಸಿ ಒಳಗೆ ಕಳಿಸಿಕೊಡ್ತಾಳೆ. ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ಆ ಮಹಿಳೆ ಒಪ್ಪದಿದ್ದನ್ನು ಕಂಡು ಡಾಂಟೆ ಅದೇ ಕೂಡಲೇ ಪೊಲೀಸರಿಗೆ ಕಾಲ್ ಮಾಡಿ ಕರೆಸ್ತಾನೆ. ಪೊಲೀಸರು ಇನ್ನೇನು ಆ ಮಹಿಳೆನ ಹೊರಗೆ ಹಾಕ್ಬೇಕು ಅನ್ನೋಷ್ಟರಲ್ಲಿ ಆ ಹೊತ್ತಿಗೆಗಳು ಒಂದೇ ಸಮನೆ ವಾಮಿಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಗಾಬರಿಗೊಂಡ ಮಗ ಮಾಡಿ ಮೇಲಿಂದ ಓಡಿ ಬಂದು ತನ್ನ ತಾಯಿನ ಸೀದಾ ಪೊಲೀಸ್ನ ವ್ಯಾನ್ ಒಳಗೆ ಹತ್ತಿಸಿ ತಾನು ಕೂಡ ಅಲ್ಲೇ ಕೂರ್ತಾನೆ. ಒಬ್ಬ ಪೊಲೀಸ್ ಅವನೊಟ್ಟಿಗೆ ಹಿಂದೆ ಕೂತ್ಕೊಂಡ್ರೆ ಮತ್ತೊಬ್ಬ ಪೊಲೀಸ್ ಆಗಿ ಮೇಲ್ ಮುಂದೆ ಕೂತು ಅದೇ ಕೂಡಲೇ ಆಸ್ಪತ್ರೆ ಕಡೆ ಪ್ರಯಾಣ ಬೆಳೆಸ್ತಾರೆ. ಆ ಹೊತ್ತಿಗೆ ಸರಿಯಾಗಿ ಜನರನ್ನ ಹೊತ್ತು ತಂದ ಬಸ್ ಕೂಡ ಅಲ್ಲಿ ರೀಚ್ ಆಗುತ್ತೆ. ಡಾಂಟೆ ಆಗಿ ಉಳಿದವರು ಜನರನ್ನ ಬರಮಾಡಿಕೊಂಡು ಪ್ಲೇಸ್ನ ತೋರಿಸ್ತಾ ಹೋಗ್ತಾರೆ. ಈ ಕಡೆ ವ್ಯಾನಲ್ಲಿ ಹೋಗ್ತಿದ್ದ ಆ ಮಹಿಳೆ ಆಕ್ಸಿಜನ್ ಕೊರತೆಯಿಂದ ಮಗನ ಮಡಿಲಲ್ಲೇ ಪ್ರಾಣ ಬಿಡ್ತಾಳೆ. ಅದರಿಂದ ಕೋಪಗೊಂಡ ಆ ವ್ಯಕ್ತಿ ತಾಯಿಯ ಸಾವಿಗೆ ಇವರೇ ಕಾರಣ ಅಂತ ಅಲ್ಲೇ ಪಕ್ಕದ ಪೊಲೀಸ್ ಕೈನ ಕಟ್ ಮಾಡಿ ಅದೇ ಕೈನ ಅವನ ಕುತ್ತಿಗೆ ಚುಚ್ಚಿ ಭೀಕರವಾಗಿ ಕೊಂದು ಬಿಡ್ತಾನೆ. ಪೊಲೀಸ್ ತನ್ನಲ್ಲಿದ್ದ ಗನ್ ಮೂಲಕ ಶೂಟ್ ಮಾಡೋಕ್ಕೆ ನೋಡ್ತಾನಾದರೂ ಸಾಧ್ಯವಾಗದೆ ಆ ಬುಲೆಟ್ ಮತ್ತೊಬ್ಬ ಪೊಲೀಸ್ಗೆ ಬಿದ್ದು ಗಾಡಿ ಆಕ್ಸಿಡೆಂಟ್ಗೆ ಒಳಗಾಗುತ್ತೆ. ಮೇಲಿಗೆ ಅಂಥದೇನು ಅಪಾಯ ಆಗದಿದ್ದರೂ ಕೂಡ ಇಳಿಯೋ ಧೈರ್ಯ ಮಾಡೋದಿಲ್ಲ. ಯಾಕಂದರೆ ಆ ಕಿಲ್ಲರ್ ಇನ್ನೂ ಕೂಡ ಅಲ್ಲೇ ಎದ್ದಿರ್ತಾನೆ. ಅವನು ತನ್ನ ತಾಯಿಯ ಮುಖದ ಚರ್ಮವನ್ನು ಕಿತ್ತೆಗೆದು ಮಾಸ್ಕ್ ಆಗಿ ಹಾಕುತ್ತಾನೆ.
ಅದನ್ನೆಲ್ಲ ಮೆರೆ ಮೂಲಕ ಅಬ್ಸರ್ವ್ ಮಾಡುತ್ತಿದ್ದ ಮೇಲ್ ಶಬ್ದ ಮಾಡದೆ ಸತ್ತಿರುವಾಗಿ ಅಲ್ಲೇ ಮಲ್ಕೊಂಡು ರೇಡಿಯೋ ಮೂಲಕ ಪೊಲೀಸರಿಗೆ ಸಿಗ್ನಲ್ ಕಳಿಸ್ತಾಳೆ. ನಂತರ ಆ ಕಿಲ್ಲರ್ ಶವನ ಅಲ್ಲೇ ಪಕ್ಕದ ಗದ್ದೆಗೆ ತಗೊಂಡು ಹೋಗ್ತಾನೆ. ಇದೇ ಒಳ್ಳೆ ಸಮಯ ತಪ್ಪಿಸ್ಕೊಂಡು ಹೋಗ್ಲಿಕ್ಕಂತ ವಿಂಡೋಂದ ಆಚೆ ನೋಡ್ತಾಳೆ. ಶಾಕಿಂಗ್ಲಿ ಆ ಕಿಲ್ಲರ್ ಅವಳ ಹಿಂದೆದಿರ್ತಾನೆ. ಹಾಗೆ ಒಂದೇ ಪೆಟ್ಟಿಗೆ ಅವಳನ್ನ ಕೊಂದು ತನ್ನ ಊರಿನ ಕಡೆ ಪ್ರಾಣ ಬೆಳೆಸ್ತಾನೆ. ಆ್ಯಕ್ಚುಲಿ ಆ ಲೆದರ್ ಫೇಸ್ ಕಿಲ್ಲರ್ ಬೇರೆ ಯಾರೂ ಅಲ್ಲ, ಅವನೇ. ಹಾಗೆ ಇಲ್ಲಿ ಮತ್ತೊಂದು ವಿಷಯ ಇದೆ. ಸಾಯಿಕ್ಕಿಂತ ಮುಂಚೆ ಅಂದರೆ ಆ ಮಹಿಳೆ ಸತ್ತಾಗ ಮೇಲ್ ಮೆಲೋಡಿಗೆ ಮೆಸೇಜ್ ಮಾಡಿದ್ಲು ಆ ಮಹಿಳೆ ಸತ್ತೋದ್ಲು ಅಂತ. ಅದನ್ನ ಕಂಡ ಮೆಲೋಡಿಗೆ ಸಖತ್ ಬೇಜಾರಾಗುತ್ತೆ. ಹಾಗೆ ಈ ಕೂಡಲೇ ಇಲ್ಲಿಂದ ಹೋಗುವಂತ ಡಾಂಟೆಗೆ ಕನ್ವಿನ್ಸ್ ಮಾಡ್ತಾಳೆ. ಆ ಹೊತ್ತಿಗೆ ಅಲ್ಲಿ ಬಂದ ರೀಚರ್ ಅವರ ಗಾಡಿಯ ಕೀನ ಕಸಿದುಕೊಂಡು ಹೇಳ್ತಾನೆ, ಆ ಮಹಿಳೆ ಸಾವಿಗೆ ನೀವೇ ಕಾರಣ. ಒಂದ್ ವೇಳೆ ಆ ಮನೆ ನಿಮ್ಗೆ ಸೇರಿದಿದ್ರೆ ಪೇಪರ್ ತಂದು ತೋರಿಸಿ ಕೀನ ತಗೊಂಡೋಗಿ ಅಂತ ಸೀದಾ ಅವನು ಗ್ಯಾರೇಜ್ ನ ಒಳಗೋಗ್ತಾನೆ. ಆದ್ರೆ ಎಷ್ಟೇ ಸರ್ಚ್ ಮಾಡಿದ್ರು ಕೂಡ ಅವರಿಗೆ ಪೇಪರ್ ಮಾತ್ರ ಸಿಗುದಿಲ್ಲ. ಮೋಸ್ಟ್ಲಿ ಆ ಮನೆ ಅವಳದಿರಬೇಕು, ಪೇಪರ್ಸ್ ಅವಳ ಮನೆ ಇರಬೇಕು, ಹೋಗಿ ಚೆಕ್ ಮಾಡುವಂತ ಅವರಿಬ್ಬರು ಸೀದಾ ಒಳಗೋಗ್ತಾರೆ. ಡಾಂಟೆ ಕೆಳಗಡೆ ಹುಡುಕ್ತಿದ್ರೆ ಮೆಲೋಡಿ ಮೇಲೆ ಹುಡುಕ್ತಿರ್ತಾಳೆ. ಆವಾಗ ಕೆಳಗಿದ್ದ ಡಾಂಟೆ ಹಿಂದೆ ಯಾರೋ ನಿಂತಿರೋ ಹಾಗೆ ತೋರಿ ಬರುತ್ತೆ. ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ, ಅದೇ ಕಿಲ್ಲರ್ ಆಗಿದ್ದ. ಡಾಂಟೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೂ ಸಾಧ್ಯವಾಗದೆ ಭೀಕರವಾಗಿ ಆ ಕಿಲ್ಲರಿಂದ ಹಲ್ಲೆಗೆ ಒಳಗಾಗ್ತಾನೆ. ಅದನ್ನೆಲ್ಲ ಸ್ಟೆಪ್ ಹತ್ತಿರ ನಿಂತು ಅಬ್ಸರ್ವ್ ಮಾಡ್ತಿದ್ದ ಮೆಲೋಡಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗದೆ ಮಾಡಿ ಮೇಲಿದ್ದ ಒಂದು ರೂಮ್ಗೆ ಹೋಗಿ ಬಚ್ಚಿಗೂರ್ತಾಳೆ. ಡಾಂಟಿನ ಕೊಂದಂತರ ಆ ಕಿಲ್ಲರ್ ಸೀದಾ ಆ ರೂಮ್ಗೆ ಬಂದು ಕೊಡಲಿ ಮೂಲಕ ಗೋಡೆನ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಅದರೊಳಗಿದ್ದ ತನ್ನ ಫೇವ್ರೇಟ್ ವೆಪನ್ ಆದ ಚೇನ್ಸೌನ ಹೊರತೆಗಿತಾನೆ. ಅಂದ್ರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಾರಣಹೋಮ ಆಗ್ಲಿಕ್ಕಿದೆ. ನೆಕ್ಸ್ಟ್ನಲ್ಲಿ ಈ ಕಡೆ ಮೇಲ್ ಕಳಿಸಿದ ಸಿಗ್ನಲ್ ಮೂಲಕ ಕೊನೆಗೂ ಸ್ಯಾಲಿಗೆ ಲೇದರ್ ಫೇಸ್ ಕಿಲ್ಲರ್ ಮತ್ತೆ ಬಂದಿದ್ದಾನಂತ ಗೊತ್ತಾಗಿ ಅವನ್ನ ಕೊಲ್ಲೇಬೇಕಂತ ಆ ಟೌನ್ಗೆ ಎಲ್ಲಾ ಸಿದ್ಧತೆಯೊಂದಿಗೆ ಪ್ರಯಾಣ ಬೆಳೆಸ್ತಾಳೆ. ಆ ಹೊತ್ತಿಗಾಗಲೇ ಕತ್ತಲು ಸುತ್ತಮುತ್ತ ಆವರಿಸಿಬಿಟ್ಟಿತ್ತು. ಈ ಕಡೆ ಭಾರಿ ಹಲ್ಲೆಗೆ ಒಳಗಾಗಿ ಬಿದ್ದಿರುವ ಡಾಂಟೆಗೆ ಎಚ್ಚರವಾಗಿ ಅಲ್ಲಿಂದ ಪಾರಾಗಿ ಸೀದಾ ಹೊರಗೆ ಬರ್ತಾನೆ. ಗ್ಯಾರೇಜ್ ಒಳಗಿದ್ದು ಕೆಲಸ ಮಾಡ್ತಿದ್ದ ರಿಚರ್ನ ಗಮನ ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ದ ಡಾಂಟೆಗಡೆ ಹೋಗುತ್ತೆ. ಈ ರಾತ್ರಿ ಹೊತ್ತಲ್ಲಿ ಎಲ್ಲಿ ಹೋಗ್ತಿರ್ಬೋದಂತ ಅವನ ಅಡ್ಡಾಕಿಯ ಕೇಳ್ತಾನೆ. ನೋಡಿದ್ರೆ ಅವನ ಕೆನ್ನೆಯಿಂದ ಮುಖದವರೆಗಿನ ಪಾರ್ಟ್ ಭಾಗವಾಗಿ ಹೋಗಿತ್ತು. ಏನಾಯ್ತಂತ ಹೇಳುವ ಕಂಡೀಷನ್ ಕೂಡ ಅವನಲ್ಲಿ ಇದ್ದಿರುವುದಿಲ್ಲ. ಹಾಗೆ ರಿಚರ್ನ ಮಡಿಲಲ್ಲೇ ಅವನು ಪ್ರಾಣ ಬಿಡ್ತಾನೆ. ರಿಚರ್ ಅನ್ಕೋತಾನೆ ಆ ಮನೆಯಲ್ಲಿ ಏನೂ ಅಪಾಯ ಇರ್ಬೋದಂತ. ಎಲ್ಲರನ್ನ ಬಸ್ ಒಳಗೆ ಇರ್ಲಿಕ್ಕೆ ಹೇಳು, ಯಾವುದೇ ಕಾರಣಕ್ಕೂ ಹೊರಗೆ ಬರೋಕೆ ಬಿಡ್ಬೇಡ ಅಂತ ಅಲ್ಲಿದ್ದ ಒಬ್ಬ ಹುಡುಗಿ ಹೇಳಿ ತಾನು ಗನ್ ಇಟ್ಕೊಂಡು ಸೀದಾ ಆ ಮನೆ ಒಳಗೆ ಹೋಗ್ತಾನೆ. ಒಂದೇ ಸಮನೆ ಕತ್ತಲುವಾಗಿ ನಿಶಬ್ದ ಆ ಇಡೀ ಮನೆನ ಆವರಿಸಿತ್ತು. ಎಲ್ಲಿವರೆಗೆ ಅಂದ್ರೆ ಸ್ಟೆಪ್ ಹತ್ತಿಕೊಂಡು ಹೋಗ್ತಿದ್ದ ರಿಚರ್ನ ಫುಡ್ ಸೌಂಡ್ ಕಿಲ್ಲರ್ಗೆ ಕೇಳಿ ಅವನು ಅಲ್ಲೇ ಡೋರ್ ಪಕ್ಕ ಬಚ್ಚಿಕೂರ್ತಾನೆ. ಭಾರಿ ಧೈರ್ಯದಿಂದ ಒಳಗೆ ಬಂದ ರಿಚರ್ನ ಬೆಡ್ ಕೆಳಗೆ ಬಚ್ಚಿಕೂತಿದ್ದ ಮೆಲೋಡಿ ಕಿಲ್ಲರ್ ಬಗ್ಗೆ ಕ್ಲೂ ಕೊಟ್ಟರು ಕೂಡ ಅವನ ಅಟ್ಯಾಕ್ಗೆ ಒಳಗಾಗಿ ಲಾಸ್ಟಲ್ಲಿ ಭೀಕರವಾಗಿ ಹತ್ಯೆ ಆಗ್ತಾನೆ. ಸಾಯ್ಕಿಂತ ಮುಂಚೆ ರಿಚರ್ ತಾನು ಕಸಿದು ಹಿಡ್ಕೊಂಡಿದ್ದ ಕೀಗಳನ್ನ ಮೆಲೋಡಿ ಕಡೆ ಬಿಸಾಡ್ತಾನೆ. ಅವಳಿಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗದೆ ಕಿಲ್ಲರ್ ಹೋಗೋ ದಾರಿನೇ ಕಾದು ಅಲ್ಲಿಂದ ಹೊರಬಂದು ಮೆಟ್ಟಿಲ ರಾಡ್ ಮೂಲಕ ಇಳಿದು ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾಳೆ. ಆದ್ರೆ ಸ್ಯಾಡ್ಲಿ ಆ ಕಿಲ್ಲರ್ ಅವಳ ಹಿಂದೆ ನಿಂತಿದ್ದು ಅವನು ತಂದ್ಕಲಿದ್ದ ರಾಡ್ ನ ಬಲವಾಗಿ ಅವಳ ಕಡೆ ಬಿಸಾಡ್ತಾನೆ. ರಾಡ್ ಬಿದ್ದ ಫೋರ್ಸ್ಗೆ ಮೆಲೋಡಿ ಸೀದಾ ಹೋಗಿ ಆ ಮನೆಯ ಬೇಸ್ಮೆಂಟ್ಗೆ ಹೋಗಿ ಬೀಳ್ತಾಳೆ. ನಂತರ ಆ ಕಿಲ್ಲರ್ ಚೇನ್ಸೌನ ಬೇಸ್ಮೆಂಟ್ನ ಎಲ್ಲಾ ಕಡೆ ರ್ಯಾಂಡಮ್ ಆಗಿ ಹಾಕ್ತಾ ಅವಳ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗ್ತಾನೆ. ಆ ಹೊತ್ತಿಗಲ್ಲಿ ಸರಿಯಾಗಿ ಅವಳನ್ನ ಹುಡುಕಿಕೊಂಡು ಲೈಲಾ ಬರ್ತಾಳೆ. ಹಾಗೆ ಬೇಸ್ಮೆಂಟಲ್ಲಿ ಲಾಕ್ ಆಗಿದ್ದ ಮೆಲೋಡಿನ ಕರ್ಕೊಂಡು ಸೀದಾ ಬಸ್ ಒಳಗೆ ಹೋಗಿ ಡ್ರೈವರ್ಗೆ ಕೀ ಕೊಟ್ಟು ಆದಷ್ಟು ಬೇಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗುವಂತ ವಾರ್ನ್ ಮಾಡ್ತಾಳೆ. ಆದರೆ ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡ್ತಾನಾದರೂ ಜಾಸ್ತಿ ದೂರ ಹೋಗೋಕೆ ಆಗದೆ ಗಾಡಿಯಲ್ಲೇ ಸ್ಟಕ್ ಆಗಿಬಿಡುತ್ತೆ. ಚೆಕ್ ಮಾಡಬೇಕಂತ ಡ್ರೈವರ್ ಸೀದಾ ಕೆಳಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದ ನಂತರ ಅವನ ರುಂಡ ಬಂದು ಡೋರ್ ಹತ್ತಿರ ಬೀಳುತ್ತೆ. ನೋಡಿದ್ರೆ ಅದು ಅದೇ ಕಿಲ್ಲರ್ನ ಕೆಲಸ ಆಗಿತ್ತು. ನಂತರ ಆ ಕಿಲ್ಲರ್ ಬಸ್ ಒಳಗೆ ಬಂದು ಎಲ್ಲರನ್ನ ಕೊಲ್ತಾ ಹೋಗ್ತಾನೆ. ಮೆಲೋಡಿ ಹಾಗೆ ಲೈಲಾ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಬರ್ತಾರೆ. ಆ ಹೊತ್ತಿಗೆ ಅಲ್ಲಿ ಕರೆಕ್ಟ್ ಆಗಿ ಸ್ಯಾಲಿ ಬಂದು ಭಯಪೀಡಿತರಾದ ಅಕ್ಕ ತಂಗಿ ಇಬ್ಬರನ್ನ ಗಾಡಿ ಒಳಗೆ ಕೂರಿಸಿ ಲಾಕ್ ಮಾಡಿ ಆ ಕಿಲ್ಲರ್ನ ಕೊಲ್ಬೇಕಂತ ಸೀದಾ ಮನೆಯೊಳಗೆ ಹೋಗ್ತಾಳೆ. ಹಾಗೆ ಆ ಕಿಲ್ಲರ್ನ ಕೊಲ್ಲೋ ಮುಂಚೆ ನನ್ನ ಪರಿಚಯ ಸಿಕ್ತಂತ ಕೇಳ್ತಾ ಒಂಥರ ಹಂಗಿಸಿ ಮಾತಾಡ್ತಾಳೆ. ಆದ್ರೆ ಶಾಕಿಂಗ್ಲಿ ಆ ಕಿಲ್ಲರ್ ಅವಳಿಗೆ ಏನು ಕೂಡ ಮಾಡದೆ ಅಲ್ಲಿಂದ ಸೀದಾ ಕೆಳಗೆ ಬಂದು ಕಾರಲ್ಲಿದ್ದ ಅವರಿಬ್ಬರನ್ನ ಕೊಲ್ಲೋಕೆ ಟ್ರೈ ಮಾಡ್ತಾನೆ.
ಆಗ ಸಾಲಿ ಬಂದು ಕಿಲ್ಲರ್ಗೆ ಶೂಟ್ ಮಾಡಿ ಎದುರಿಸ್ತಾಳೆ. ಆದರೆ ಹೆದರದ ಆ ಕಿಲ್ಲರ್ ಅದೇ ಚೈನ್ಸೋ ಮೂಲಕ ಅವಳನ್ನ ಬಹಳ ದಾರುಣವಾಗಿ ಕೊಂದು ಬಿಡ್ತಾನೆ. ಈ ಕಡೆ ಕಾರ್ಲಿದ್ದ ಮಿಲೋಡಿ ಇದೇ ಒಳ್ಳೆ ಟೈಮ್ ಅವನ್ನ ಕೊಲ್ಲೋಕಂತ ಕಾರನ್ನ ಅವನ ಮೇಲೆ ಹತ್ತಿಸೋಕೆ ನೋಡ್ತಾಳೆ. ಆದ್ರೆ ಆ ಕಿಲ್ಲರ್ ಕೈಲಿದ್ದ ಚೈನ್ಸೋನ ವಿಂಡೋಗೆ ಬಿಸೋದ್ರ ಮೂಲಕ ಗಾಡಿ ಅಲ್ಲಿದ್ದ ಮನೆಗೆ ನುಗ್ಗಿ ಆಕ್ಸಿಡೆಂಟ್ ಆಗುವಂತೆ ಮಾಡ್ತಾನೆ. ಅದರಿಂದ ಡ್ರೈವರ್ ಸೀಟಲ್ಲಿದ್ದ ಮೆಲೋಡಿ ಹೊರಬರೋಕ್ಕಾಗದೆ ಅಲ್ಲೇ ಸ್ಟಕ್ ಆಗಿಬಿಡ್ತಾಳೆ. ಅವಳೇ ಗೊತ್ತಾಗುತ್ತೆ ನನ್ನ ಸಾವು ಖಚಿತ ಅಂತ. ಅದಕ್ಕೋಸ್ಕರ ಅವಳು ಲೈಲಾಗೆ ವಾರ್ ಮಾಡ್ತಾಳೆ, ನೀನಾದರೂ ಬಚಾವಾಗಿ ಹೋಗುವಂತ. ಅಲ್ಲದ ಮನಸ್ಸಿಂದ ಲೈಲಾ ಅಲ್ಲಿಂದ ಹೋದ್ರೂ ಕೂಡ ಮತ್ತೆ ಪುನಃ ವಾಪಸ್ ಬಂದು ಗನ್ ಮೂಲಕ ಮೆಲೋಡಿನ ಕೊಲ್ಲಕ್ಕೆ ಹೋಗ್ತಿದ್ದ ಆ ಕಿಲ್ಲರ್ಗೆ ಶೂಟ್ ಮಾಡ್ತಾಳೆ. ಕೋಪಗೊಂಡ ಆ ಕಿಲ್ಲರ್ ಅವಳನ್ನ ಅಟ್ಟಿಸ್ಕೊಂಡು ಕೊಲ್ಲೋಕೆ ನೋಡ್ತಾನೆ. ಆವಾಗ ಅರೆಜೀವದಲ್ಲಿದ್ದ ಸ್ಯಾಲಿ ತನ್ನಲ್ಲಿದ್ದ ಗನ್ ಮೂಲಕ ಅವನಿಗೆ ಶೂಟ್ ಮಾಡ್ತಾಳೆ. ಬಟ್ ಆ ಕಿಲ್ಲರ್ ಹೇಗೂ ಅದರಿಂದ ತಪ್ಪಿಸ್ಕೊಂಡು ಅಲ್ಲೇ ಪಕ್ಕದ ಶಾಪಳಿಗೆ ಹೋಗಿ ಬಚ್ಚಿಗೂರ್ತಾನೆ. ಇವ ಲೈಲಾ ಕೂಡ ಗನ್ ಇಟ್ಕೊಂಡು ಸೀದಾ ಒಳಗೋಗ್ತಾಳೆ. ಅಲ್ಲಿ ಮತ್ತೆ ಪುನಃ ಅವರಿಬ್ಬರ ಮಧ್ಯೆ ಸೇಮ್ ತರದಲ್ಲಿ ಮಾರಾಮಾರಿ ಆಗುತ್ತೆ. ಇನ್ನೇನು ಲೈಲಾ ಬಲಿ ಆಗ್ತಾಳೆ ಅನ್ನೋಷ್ಟಲ್ಲಿ ಆವಾಗ ಮೆಲೋಡಿ ಅಡ್ಡ ಬಂದು ಅದೇ ಚೈನ್ಸೋ ಮೂಲಕ ಅವನಿಗೆ ಅಟ್ಯಾಕ್ ಮಾಡಿ ಕೊಂದು ಬಿಡ್ತಾಳೆ. ನೆಕ್ಸ್ಟಿನಲ್ಲಿ ಎಲ್ಲ ಸರಿ ಹೋಯ್ತು ಅಂತ ಕಾರ್ಲಿ ಎಸ್ಕೇಪ್ ಆಗ್ತಿದ್ದಾಗ ಮತ್ತೆ ಆ ಕಿಲ್ಲರ್ ಬಂದು ಮೆಲೋಡಿನ ಕಾರಿಂದ ಕೆಳಗಿಳಿದು ಅವಳ ಕತ್ತನ ಚೈನ್ಸೋ ಮೂಲಕ ಕಟ್ ಮಾಡಿ ಬಹಳ ಭೀಕರವಾಗಿ ಕೊಂದು ಬಿಡ್ತಾನೆ. ವೆಲಾಯ್ ಅಲ್ಲಿಂದ ಪಾರಾಗಿ ಸೇಫಾಗಿ ತನ್ನ ಮನೆಗೆ ರೀಚ್ ಆಗ್ತಾಳೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮಾತಾಡ್ತೀನಿ. ಅಲ್ಲಿವರೆಗೂ